ಸಪೋರ್ಟ್ ಮಾಡ್ತೀರಾ? ಗುರುಜಿ ಅವರು ಫಸ್ಟ್ ಗೆನೆ ದೆಲ್ಲಿ ಟೀಮ್ ಬಗ್ಗೆ ಮಾತಾಡ್ತಿದ್ದಾರೆ, ಅಂಡ್ ನಿಮ್ ಸಪೋರ್ಟ್ ಯಾರಿಗೆ? ದಿವ್ಯಾ, ಆಕ್ಚುಲಿ ನೀವು ಲಾಸ್ಟ್ ಇಯರ್ ಅದಕ್ಕೆ ಲಾಸ್ಟ್ ಇಯರ್ ಎಲ್ಲ ನಂಗೆ ಈ ಪ್ರೋಗ್ರಾಮಿಗೆ ನೀವು ಅಪ್ರೋಚ್ ಮಾಡಿದಾಗ ನಾನು ಹೇಳಿದೆ ನಾನು ಅಷ್ಟು ಕ್ರಿಕೆಟ್ ನೋಡಲ್ಲ, ಸುಮ್ಮನೆ ಈ ಪ್ರೋಗ್ರಾಮಿಗೆ ನಾನು ಫಿಟ್ ಆಗಲ್ಲ ಅಂತ. ಸೊ ಅದೇ ನಾಲೆಡ್ಜೇ ಇದೆ ಇವತ್ತು ನನಗೆ. ಬಟ್ ಯಾಕೆ ನೀವು ಮ್ಯಾಚ್ ನೋಡಲ್ವಾ? ಮ್ಯಾಚ್ ಅಮ್ಮ ತುಂಬಾ ನೋಡ್ತಾರೆ, ಅಮ್ಮ ಪ್ರತಿ ಮ್ಯಾಚು ನೋಡ್ತಾರೆ. ಅವ್ರು ನೋಡ್ಬೇಕಾದ್ರೆ ನೋಡ್ತೀನಿ ಆಯ್ತಾ. ಬಟ್ ಬ್ಯಾಂಗ್ಳೂರ್ ಅವರಾಗಿ, ಕನ್ನಡದವರಾಗಿ, ಕರ್ನಾಟಕದವರಾಗಿ ಇನ್ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ? ಆರ್ ಸಿಬಿ ತಾನೇ. ನಾನು ಆರ್ ಸಿಬಿ ಪರವಾಗಿಲ್ಲ, ನೀವು ಯಾವ ಮ್ಯಾಚ್ ನೋಡದೆ ಪರವಾಗಿಲ್ಲ, ಆರ್ ಸಿಬಿ ಮ್ಯಾಚ್ ನೋಡ್ತೀರಾ? ಆರ್ ಸಿಬಿ ಮ್ಯಾಚ್ ನೋಡ್ತೀನಿ, ಬೇರೆ ಮ್ಯಾಚಸ್ ನೋಡ್ತೀನಿ. ಬಟ್ ಆ ಫ್ಯಾನ್ಸ್, ಕ್ರಿಕೆಟ್ ಫ್ಯಾನ್ಸ್ ಇರ್ತಾರಲ್ಲ, ಕೋರ್ ಆಗಿ ಪ್ರತಿಯೊಂದು ಮ್ಯಾಚ್ ಹಾನೆಸ್ಟ್ ಆಗಿ ಹೇಳ್ಬೇಕಲ್ಲ, ಹಂಗಾಗಿ ನೋಡ್ತೀನಿ, ತುಂಬಾ ಕೋರ್ ಆಗಿ ನೋಡಲ್ಲ. ಇವತ್ ಯಾಕೆ ನಾನು ಇಲ್ಲಿದ್ದೀನಿ ಅಂದ್ರೆ, ನಾನು ಆರ್ ಸಿಬಿ ಫ್ಯಾನ್ಸ್ ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಓಕೆ, ಆ ಲಾಯಲ್ಟಿ ತುಂಬಾ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಸೊ ನೀವ್ ಕರ್ದಾಗ ಓಕೆ, ಅಟ್ ಲೀಸ್ಟ್ ನಮ್ ಕನ್ನಡದವ್ರನ್ನ, ನಮ್ಮ ಏನೋ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಫ್ಯಾನ್ಸ್ ನ ಚಿಯರ್ ಅಪ್ ಮಾಡಕ್ ಬರ್ಬೋದಲ್ಲ ಅನ್ಕೊಂಡ್ ಬಂದಿದ್ದೀನಿ. ಸೊ ಆಲ್ವೇಸ್ ಆರ್ ಸಿಬಿ ಇರ್ಲಿ ಇರ್ಲಿ, ಹೈ ಫೈವ್ ಕಡೆಯಿಂದ ಒಂದು. ಬಿಕಾಸ್ ನೋಡಿ, ನಾನು ಆರ್ ಸಿಬಿ, ಅವರು ಆರ್ ಸಿಬಿ, ಇಬ್ರು ಟಿ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿದೀವಿ. ನಾವೆಲ್ಲ ಆರ್ ಸಿಬಿ ಗೆ ಪಕ್ಕ ಲಾಯಲ್ ಫೈಟ್ಸ್, ಅಂಡ್ ನಮ್ಮ ಅವಾಗ ವರ್ಲ್ಡ್ ವೈಡ್ ಇದೆ, ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಮಷ್ಟು ಫಾಲೋವರ್ಸ್. ಬೇಕಾದ್ರೆ ಇವ್ರು ವಿರಾಟ್ ಕೊಹ್ಲಿ ರೀಸೆಂಟ್ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಏನಪ್ಪಾ ಸೋಶಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದು ಕಪ್ ಮಾಡ್ಬಿಟ್ರೆ ಗುರುಜಿ, ಕ್ರಿಕೆಟ್ ಏನಾದ್ರು ಮ್ಯಾಚ್ ಆಡಿದ್ರೆ ನಮ್ಗೆ ಇದು ಕಪ್ಪು. ಬಿಕಾಸ್ ನಾವು ಅಷ್ಟೊಂದು ಅಂದ್ರೆ ಸಪೋರ್ಟಿವ್ ಆಗಿದೀವಲ್ಲ, ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ಆರ್ ಸಿಬಿ ಫ್ಯಾನ್ಸ್ ಗಳದ ಹವ, ಅದಕ್ಕೆ ಸೋಶಿಯಲ್ ಮೀಡಿಯಾ ಕಪ್ ಏನಾದ್ರೂ ಸಿಗಿದ್ರೆ ಬರೀ ಒಂದ್ ಐದ್ ಮ್ಯಾಚ್ ಆದ್ರೆ ಸಾಕು ನಮ್ಗೆ ಸಿಗುತ್ತೆ. ಹೌದು, ಆಕ್ಚುಲಿ ಗುರುಜಿ ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ರು. ಇಲ್ಲ ಇಲ್ಲ, ಗುರುಜಿ ಅವರು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ, ಈ ಕಡೆನ ಈ ಕಡೆನ ಈ ಕಡೆನ ಈ ಕಡೆನ ಯಾರು 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 ಅಂತ. ನಿನ್ನೆ ಅಷ್ಟೇ ಫೈನಲ್ ಫೈನಲ್ ಅಲ್ಲಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಬಾಬಿಟ್ಟು ಕರೆಕ್ಟ್ ಆಗಿ ಕೆಕರಿಗೆ ಫುಲ್ ಸಪೋರ್ಟ್ ಕೊಟ್ಬಿಟ್ರು, ಸನ್ ರೈಸ್ ಅವ್ರಿಗೆ ಅರ್ಧಂಬರ್ಧ ಕೊಟ್ಟರು, ಆದ್ರೆ ಅವ್ರು ಹೊಡೆದ್ಬಿಟ್ರು. ನೋಡಿದೆ ನಾನು ಆಕ್ಚುಲಿ ನೆನ್ನೆ ಪ್ರೋಗ್ರಾಮ್, ಮಧ್ಯ ಮಧ್ಯ ಮಾತ್ರ ಸನ್ ರೈಸಸ್ ಅಂತ ಹೇಳ್ತಿದ್ರು, ಆಮೇಲೆ ಲಾಸ್ಟ್ ಅಲ್ಲಿ ಕೆಕೆ ಬಂದ್ಬಿಟ್ರು. ಇವಾಗ್ಲೂ ಅಷ್ಟೇ ಗುರುಜಿ, ನನ್ನ ಪ್ರಕಾರ ಇವಾಗ ದೆಲ್ಲಿ ಅಂತ ಹೇಳ್ಬಿಟ್ಟು ಆಮೇಲಿಂದ ಆರ್ ಸಿ ಬಿ ಅಂದ್ಬಿಡ್ತಾರೆ. ಇಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ, ಅವರು ಅವರೇ ಒಬ್ರು ಯಾರು ನೂರು ಹೊಡೆಯೋ ತರ ಇದ್ದಾರೆ. ಕ್ಯಾಪ್ಟನ್ ಇವತ್ತು ಆಡ್ತಾನೆ 100% ಸನ್ ರೈಸ್ ಕ್ಯಾಪ್ಟನ್, ಅಲ್ಲಿ 100 100% ಅವ್ರದೇ ಮ್ಯಾಚ್ ಆಗುತ್ತೆ ಒಬ್ಬ ಅದ್ಭುತವಾಗಿ ಅಂತ. ನಿನ್ನೆ 100th ಮ್ಯಾಚ್ ನಿನ್ನೆ ಆಡಿದಂಥ ಮ್ಯಾಚು, ಅವನು ಹುಟ್ಟಿದ್ದು 22nd, ಅವನ ಹೆಸರಲ್ಲಿ ಕೂಡ ಡಬಲ್ R ಬರುತ್ತೆ ಮತ್ತು ಡಬಲ್ O ಬರುತ್ತೆ. ಯಾವುದೇ ವ್ಯಕ್ತಿ ನೇಮ್ ನಿಮರಾಜನ್ ನೇಮಲ್ಲಿ ಡಬ್ ಡಬಲ್ ಲೆಟ್ರ್ ಬಂದರೆ ಇಪ್ರೀತ ರಾಜ್ ಹೋಗನ ಕೊಡುತ್ತೆ 100%. ಯಾವುದೇ ಹೆಸರಲ್ಲೂ ಕೂಡ ಅವನ ಹೆಸರಲ್ಲಿ ನೋಡಿ ಡಬಲ್ R ಬರುತ್ತೆ ಮೊದಲನೇ ಲೆಟ್ರಲ್ಲಿ, ಸೆಂಚುರಿ ಹೊಡೆದಂತ ಪ್ಲೇಯರ್ ಹತ್ರ 100% ಅವನು R ಬರುತ್ತೆ. ಅದೇ ಅವ್ರ ಹೆಸರಲ್ಲೂ ಕೂಡ ಡಬಲ್ ನೇಮಲ್ಲಿ ಡಬಲ್ O ಬರುತ್ತೆ. ಹಾಗಾಗಿ ಮೊನ್ನೆಲ್ಲೂ ಅಷ್ಟೇ, ಡಬಲ್ ಯಾರ ವ್ಯಕ್ತಿ ಹೆಸರಲ್ಲಿ ಡಬಲ್ O ಬರುತ್ತೋ ಡಬಲ್ ಲೆಟರ್ ಬರುತ್ತೋ 100% ಎವಿ ಲಕ್ ನ ತಂದು ಕೊಡುತ್ತೆ ನೋಡಿ. 100% ಅವ್ರು ಹುಟ್ಟಿರೋದು ಕೂಡ 22nd ಹುಟ್ಟಿರ್ತಾರೆ, 1999 99 3 ನಂಬರ್ ನೋಡಿ. 100% ಅವ್ರ ಹೆಸರಲ್ಲಿ ಏನು ಬರುತ್ತೆ ಹೇಳಿ? ಡಬಲ್ O.